ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ 4 ವರ್ಷದ ಬಳಿಕ ಮೇಲಕ್ಕೆ ಹೋಗುತ್ತಿರುವ ಷೇರುಗಳು. ಮಾರ್ಕೆಟ್ಸು ಆಲ್ ಟೈಮ್ ಹೈ ಟಚ್ ಆಗ್ತಾ ಇದ್ದಾಗೆ ಒಂದು ಸೆಕ್ಟರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಹಾಗೂ ಈ ಸೆಕ್ಟರ್ ಕೆಲ ವರ್ಷ ಹಿಂದೆ ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಇತ್ತು, ತುಂಬ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಈ ಸೆಕ್ಟರ್ ಯಾವುದಂದ್ರೆ ಔಟ್ ಪರ್ಫಾರ್ಮ್ ಆಗ್ತಾ ಇರೋದು ಆಟೋಮೊಬೈಲ್ ಸೆಕ್ಟರ್. ಸದ್ಯಕ್ಕೆ ಇಂಡಿಯಾ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಕಾರ್ ಮಾರ್ಕೆಟ್, ಹಾಗೂ ಚೈನಾ ಮತ್ತು USA ಮಾತ್ರ ನಮ್ಮ ಮುಂದೆ ಇದೆ. ಎಸ್ಟಿಮೇಟ್ಸ್ ಪ್ರಕಾರ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಆಗ್ತೀವಿ 2029. ಪ್ರತಿ ವರ್ಷ ಇಂಡಿಯನ್ ಕಾರ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. 2023 6.71 lakh crores ಕಾರ್ಸ್ ಎಕ್ಸ್ಪೋರ್ಟ್ ಆಗಿತ್ತು ಇಂಡಿಯಾದಿಂದ. ಗೌರ್ಮೆಂಟು ತುಂಬ ಫೋಕಸ್ ಮಾಡ್ತಾ ಇದ್ದಾರೆ ಒಳ್ಳೆ ರೋಡ್ ನೆಟ್ವರ್ಕ್ ಅನ್ನು ಡೆವಲಪ್ ಮಾಡಲಿಕ್ಕೆ. ಆಲ್ಟರ್ನೇಟಿವ್ ಫ್ಯೂಲ್ಸು ಅಂದರೆ ಎಥನಾಲ್ ಯೂಸ್ ಮಾಡಿ ಗಾಡಿಗೆ ಇದನ್ನು ಯೂಸ್ ಮಾಡಬೇಕಂತ ಹೇಳ್ತಾ ಇರೋದು, ಇದೆಲ್ಲನೂ ಆಟೋಮೊಬೈಲ್ ಸೆಕ್ಟರಿಗೆ ಒಳ್ಳೆ ಸಪೋರ್ಟ್ ಆಗುತ್ತೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಒಳ್ಳೆ ಇನ್ಕಮ್ ಲೆವೆಲ್ಸ್ ಇದ್ದರೆ ಆವಾಗ ಜಾಸ್ತಿ ಜನ ಕಾರ್ ತೊಗೋಬೇಕಂತ ಅನಿಸುತ್ತೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆಟೋಮೊಬೈಲ್ ಸೆಕ್ಟರಿಗೆ ಒಂದು ಹೇಳಿದರು, ನಮ್ಮ ಕಾರ್ಸು ಎಲ್ಲ ದೇಶದಲ್ಲಿ ಇರಬೇಕು, ಅಂದರೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಪ್ರಯತ್ನ ಪಡಬೇಕು, ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಸೇಲ್ಸ್ ಮಾತ್ರ ಅಲ್ಲ ಎಕ್ಸ್ಪೋರ್ಟ್ಸ್ ಮೇಲೂ ಫೋಕಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಟೋಮೊಬೈಲ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಕಾನಮಿ. ಆಟೋಮೊಬೈಲ್ ಸೆಕ್ಟರೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 46% ಕಾಂಟ್ರಿಬ್ಯೂಷನ್, ಹಾಗೂ ಟೋಟಲ್ ಇಂಡಿಯಾ GDPಯಲ್ಲಿ 7% ಕಾಂಟ್ರಿಬ್ಯೂಷನ್ ಮಾಡೋದು ಆಟೋಮೊಬೈಲ್ ಸೆಕ್ಟರೇ. ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಡೋದು ಈ ಸೆಕ್ಟರಿಂದ 15 ಲಕ್ಷ ಜನಕ್ಕೆ. ಸೊ ಆಟೋಮೊಬೈಲ್ ಸೆಕ್ಟರಿಗೆ ಸಪೋರ್ಟು ಮತ್ತು ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾಗೆ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿನೂ ಚೆನ್ನಾಗಾಗತ್ತೆ ಅಂತ ಕ್ಲೀನಾಗಿ ಕಾಣಿಸುತ್ತೆ. ರಿಸರ್ಚ್ ರಿಪೋರ್ಟ್ಸ್ ಪ್ರಕಾರ ಇಂಡಿಯಾದ ಆಟೋಮೊಬೈಲ್ ಸೆಕ್ಟರಿಗೆ 33 ಲಕ್ಷ ಕೋಟಿ ಎಕ್ಸ್ಟ್ರಾ ರೆವೆನ್ಯೂ ಬರುತ್ತೆ 2035 ವರೆಗೆ, ಇಲ್ಲಿಂದ 2035 ವರೆಗೆ. ಯಾಕಂದರೆ ನಮ್ಮ ಕಾರ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇದ್ದಾಗೆ ಅದು ಒಂದು ಅಡಿಷ್ನಲ್ ಇನ್ಕಮ್ ಬಂದಾಗ ಆಗುತ್ತೆ, ಯಾಕಂದರೆ ಲೋಕಲ್ ಸೇಲ್ಸ್ ಮಾತ್ರ ಅಲ್ಲ ಎಕ್ಸ್ಪೋರ್ಟ್ಸು ತುಂಬ ರೆವೆನ್ಯೂ ಬ್ರಿಂಗ್ ಬ್ಯಾಕ್ ಮಾಡುತ್ತೆ. ಇದಕ್ಕೆ ಮೇನ್ಲಿ ಏನು ರೀಸನ್ ಅಂದರೆ ಚೈನಾ ಮ್ಯಾನುಫ್ಯಾಕ್ಚರಿಂಗು ಸುಮಾರು ಕಂಪ್ನೀಸು ಅವಾಯ್ಡ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಆಲ್ ಓವರ್ ದ ವರ್ಲ್ಡ್ ಚೈನೀಸ್ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. 2023 ಇಂಡಿಯನ್ ಆಟೋಮೊಬೈಲ್ ಕಂಪ್ನೀಸು ಅಥವಾ ಇಂಡಿಯಾದಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಮಾರುತಿ, ಟಾಟಾ ಮೋಟರ್ಸ್, ಮಹೀಂದ್ರ, ಹ್ಯುಂದೈ, ಟೊಯೋಟಾ, ಹಾಂಡಾ, ವಾಕ್ಸ್ ವ್ಯಾಗನ್, ಸ್ಕೋಡಾ ಇವರೆಲ್ಲನೂ ಕಳೆದ ವರ್ಷಕ್ಕಿಂತ ಈ ವರ್ಷ ಅಂದರೆ 2023 ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡಿದರು. 2023 ಇನ್ನೊಂದು ದೊಡ್ಡ ರೆಕಾರ್ಡ್ ಸೆಟ್ ಆಗಿತ್ತು. ಮ್ಯಾಕ್ಸಿಮಮ್ ನಂಬರ್ ಆಫ್ ವೆಹಿಕಲ್ಸ್ ಒಂದು ವರ್ಷದಲ್ಲಿ ಸೇಲ್ ಆಗಿದ್ದು 2023, ಯಾಕಂದರೆ ಅದರ ಮುಂಚೆ ಯಾವತ್ತೂ ಇಷ್ಟು ಸೇಲ್ಸ್ ಆಗಿರಲಿಲ್ಲ. ಆಟೋಮೊಬೈಲ್ ಸೆಕ್ಟರ್ದು ಇನ್ನೂ ಸ್ಟ್ಯಾಟಿಸ್ಟಿಕ್ಸು. ಟೋಟಲ್ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ 2023 ಕಾರ್ಸ್ ಸೇಲ್ ಆಗಿದ್ದು ಅಪ್ರಾಕ್ಸಿಮೇಟ್ಲಿ 41 ಲಕ್ಷ, ಅದು ಕಂಪೇರ್ ಟು 37.9 lakhs 2022. ಮಾರುತಿ ಸುಜುಕಿದು ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಶೇರ್ ಅರೌಂಡ್ 40% ಇದೆ, ಹಾಗೂ ಟೋಟಲ್ ವೆಹಿಕಲ್ಸು ಕಾರ್ಸು, ಟೂ ವೀಲರ್ಸು, ತ್ರೀ ವೀಲರ್ಸು, ಟ್ರಕ್ಸು ಇದೆಲ್ಲ ಸೇರಿಸ್ಕೊಂಡು 2.59 crores ಪ್ರೊಡಕ್ಷನ್ ಆಗಿತ್ತು. ಹಾಗೂ ಇದು ಕಂಪೇರ್ ಮಾಡ್ತಾ ಇರೋದು ಚೈನಾ ಅಗೇನ್ಸ್ಟು, ಚೈನಾದಲ್ಲಿ 3 crore ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಸೊ ನೀವು ನೋಡ್ಬೋದು ಬರೀ 40 ಲಕ್ಷ ಡಿಫ್ರೆನ್ಸ್ ಇದೆ ಇಂಡಿಯಾ ಮತ್ತು ಚೈನಾದು ಟೋಟಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಮೇ ಬಿ ಇನ್ನೊಂದು ಕೆಲವು ವರ್ಷದಲ್ಲಿ ಇಂಡಿಯನ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಚೈನಾ ಮ್ಯಾನುಫ್ಯಾಕ್ಚರಿಂಗನ್ನು ಓವರ್ಟೇಕ್ ಮಾಡುತ್ತೆ. ಇಂಡಿಯಾದ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗು ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. 2023 ಹೈಯೆಸ್ಟ್ ಎವರ್ ಟರ್ನ್ ಓವರ್ ರಿಪೋರ್ಟ್ ಮಾಡಿತ್ತು ಆಟೋ ಕಾಂಪೊನೆಂಟ್ಸ್ ಇಂಡಸ್ಟ್ರಿ. 5.6 lakh crores ಇನ್ಕಮ್ ಮಾಡಿತ್ತು, ಹಾಗೂ ಅದು 32.8% ಹೈಯರ್ ದನ್ ದ ಪ್ರೀವಿಯಸ್ ಇಯರ್. ನಾನು ನಿಫ್ಟಿ ಆಟೋ ಇಂಡೆಕ್ಸ್ದು ಗ್ರಾಫ್ ಹಾಕಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಇದು, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಇದು. 2018-2022 ನಿಮ್ಮ ಮುಂದೆ ಹಾಕಿದ್ದೀನಿ. 2018 January ಅಪ್ರಾಕ್ಸಿಮೇಟ್ಲಿ ಆ ಫಿಗರು ಆಟೋ ಇಂಡೆಕ್ಸ್ದು 11,900 ಇತ್ತು, ಹಾಗೂ ಅದಾದಮೇಲೆ ಕೆಳಗೆ ಬಿದ್ದು 2020 ತುಂಬ ಕಮ್ಮಿ ಆಗಿತ್ತು ಕೊರೋನಾ ಟೈಮಲ್ಲಿ, ಮತ್ತೆ ಸ್ವಲ್ಪ ರಿಕವರ್ ಆಗಿ 2022 11,900 ಮತ್ತೊಮ್ಮೆ ತಲುಪಿತು. ಸೊ ಆಲ್ಮೋಸ್ಟ್ 4.5 ವರ್ಷ ಆ ಹೈಯೆಸ್ಟ್ ಲೆವೆಲ್ಲು ಏನು January 2018 ಬಂದಿತ್ತು ಆ ಲೆವೆಲ್ಲು ಒಂದೇ ಇರಲಿಲ್ಲ, ಹಾಗೂ ಇಂಡಿವಿಜುವಲ್ ಸ್ಟಾಕ್ಸು ಎಷ್ಟೋ ಇದೇ ಥರ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು. 4.5 years ಒಂಥರ ಡೌನ್ ಟ್ರೆಂಡ್ ಇತ್ತು, ಮತ್ತು ಜುಲೈ ಆದಮೇಲೆ ಸ್ವಲ್ಪ ರಿಕವರಿ ಆಗಿ ಚೆನ್ನಾಗಿ ರ್ಯಾಲಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ 1 year ನಿಫ್ಟಿ ಆಟೋ ಇಂಡೆಕ್ಸು 55% ಮೇಲೋಗಿದೆ, ಹಾಗೂ ನಿಫ್ಟಿ ಆಟೋ ಇಂಡೆಕ್ಸು ಇದೇ ಥರ ಚೆನ್ನಾಗಿ ಮೇಲೋಗಿದ್ದು 2014-2017, ಆವಾಗ 4 ವರ್ಷದಲ್ಲಿ ಎಂಟೈರ್ ಇಂಡೆಕ್ಸು ಡಬಲ್ ಆಗಿತ್ತು.
ಈ ಗ್ರಾಫನ್ನು ನೀವು ನೋಡಿ ಮತ್ತು ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಆವಾಗ ಮೇಲೋಗಿತ್ತು, ಮತ್ತೆ ಕನ್ಸಾಲಿಡೇಷನ್ ಆಯಿತು, ಮತ್ತೆ ಪುನಃ ಈಗ ಮೇಲೋಗೋ ಒಂದು ಇಂಡಿಕೇಶನ್ ಬರ್ತಾ ಇದೆ. ಸೊ ಇದೊಂದು ಅಪ್ ಸೈಕಲ್ ಅಂತ ಏನು ಹೇಳ್ತೀವಿ. ಈ ಒಂದು ಸೆಕ್ಟರಿಗೆ ರ್ಯಾಲಿ ಆಗ್ತಾ ಇರೋದು ಮೋಸ್ಟ್ಲಿ ಈಗ 2022-23 ಸ್ಟಾರ್ಟ್ ಆಗಿದೆ. ಇದೇ ಥರ 4-5 ವರ್ಷ ರ್ಯಾಲಿ ಆಗೋ ಚಾನ್ಸಸ್ ಇದೆ ಹಿಸ್ಟ್ರಿಯನ್ನು ನಾವು ನೋಡಿದರೆ. ಆಟೋಮೊಬೈಲ್ ಸ್ಟಾಕ್ಸು ಅಂದರೆ ಕಾರ್ ಕಂಪ್ನೀಸದು ಲಿಸ್ಟ್ ಹಾಕಿದ್ದೀನಿ. ಮಾರುತಿ ಸುಜುಕಿ ಲಾಸ್ಟ್ 1 ಇಯರ್ 29% ಜಾಸ್ತಿ ಆಗಿದೆ. ಲಾಸ್ಟ್ 6 ಮಂತ್ಸು 22% ಸ್ಟಾಕು ಜಾಸ್ತಿ ಆಗಿದೆ. ಟಾಟಾ ಮೋಟರ್ಸ್ 113% ರಿಟರ್ನ್ಸ್ 1 ವರ್ಷ ಹಾಗೂ ಆರು ತಿಂಗಳಿಗೆ 51%. ಮಹೀಂದ್ರ 37% 1 ಇಯರ್ ರಿಟರ್ನ್ಸ್ ಹಾಗೂ 6 ಮಂತ್ಸು 19% ರಿಟರ್ನ್ಸ್ ಕೊಟ್ಟಿದೆ. ಈಗ ಇದೇ ಥರ ಕಾರ್ ಕಂಪ್ನೀಸ್ ಮಾತ್ರ ಅಲ್ಲ, ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ಸು ಚೆನ್ನಾಗಿ ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದಾರೆ, ಲೋಕಲ್ ಸೇಲ್ಸು ಪರವಾಗಿಲ್ಲ. ಹಾಗೂ ಇದರಿಂದ ಲಾಸ್ಟ್ 6-12 ತಿಂಗಳು ಅವರ ಸ್ಟಾಕ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟೂ ವೀಲರ್ ಸ್ಟಾಕ್ಸದು ಲಿಸ್ಟ್ ಹಾಕಿದ್ದೀನಿ. ಹೀರೋ ಮೋಟೋಕಾಪ್ ನೋಡಿ, ಒಂದೇ ವರ್ಷ 92% ರಿಟರ್ನ್ಸ್ ಕೊಟ್ಟಿದೆ, 6 ಮಂತ್ಸಿಗೆ 66%. ಐಶರ್ ಮೋಟರ್ಸ್ 19% ಲಾಸ್ಟ್ 1 ಇಯರ್, 6 ಮಂತ್ಸ್ 17%. TVS ಮೋಟರ್ಸ್ 92% ಲಾಸ್ಟ್ 1 ಇಯರು, 6 ಮಂತ್ಸಿಗೆ 58%. ಬಜಾಜ್ ಆಟೋ 1 ವರ್ಷಕ್ಕೆ 118% ಹಾಗೂ 6 ಮಂತ್ಸಿಗೆ 84% ರಿಟರ್ನ್ಸ್ ಕೊಟ್ಟಿದೆ. ಸೊ ನೀವು ನೋಡ್ಬೋದು ಒಳ್ಳೆ ರಿಟರ್ನ್ಸ್ ಲಾಸ್ಟ್ 1 ಇಯರಲ್ಲಿ. ಆದರೆ ಅನಾಲಿಸ್ಟ್ ಪ್ರಕಾರ ಇದೊಂಥರ ಸ್ಟಾರ್ಟಿಂಗು, ಯಾಕಂದರೆ ಎಕಾನಮಿ ಮುಂದೋಗ್ತಾ ಇದ್ದಾಗೆ ಹಾಗೂ ಈ ಸೆಕ್ಟರ್ ಚೆನ್ನಾಗಿ ಮುಂದೋಗ್ತಾ ಇದ್ದಾಗೆ ಇನ್ನೂ 3-4 ವರ್ಷ ಚೆನ್ನಾಗಿ ರ್ಯಾಲಿ ಆಗ್ಬೋದು, ಓವರಾಲ್ ಅಪ್ ಟ್ರೆಂಡ್ ಇರ್ಬೋದು ಅಂತ. ನಾಳೆ 20 ತಾರೀಕು ಫೆಬ್ರವರಿ ಮಂಗಳವಾರ ರಾತ್ರಿ 9:00-10:00 ಒಂದು ಚರ್ಚೆ ನಡೆಸ್ತಾ ಇದ್ದೀವಿ, ತುಂಬ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಇದು. ಎಲ್ಲ ಷೇರುಗಳು ಹಿಮಾಲಯದಲ್ಲಿ ಬೆಲೆ ಕಡಿಮೆ ಆಗುವುದಕ್ಕೆ ಕಾಯುತ್ತಾ ಇದ್ದೇನೆ ಅಂತ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಹಾಗೂ ಇದನ್ನು ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಅದರ ಬಗ್ಗೆ ಇರೋ ಪ್ರಶ್ನೆನೂ ನೀವು ಕೇಳ್ಬೋದು. ಸೊ ನಿಮ್ಮ ಪೋರ್ಟ್ಫೋಲಿಯೋಲಿ ಆಟೋಮೊಬೈಲ್ ಸೆಕ್ಟರಿಂದ ಯಾವ ಸ್ಟಾಕ್ ಇಲ್ಲ ಅಂದರೆ ಒಂದು ಸ್ಟಾಕನ್ನು ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ರಿಸರ್ಚ್ ಮಾಡಿದ್ಮೇಲೆ. ಹಾಗೂ ಆಟೋ ಕಾಂಪೊನೆಂಟ್ ಕಂಪ್ನೀಸ್ ಬಗ್ಗೆನೂ ನೀವು ರಿಸರ್ಚ್ ಮಾಡಿ ಬೇಕಾದರೆ ಡಿಸೈಡ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ರ್ಯಾಲಿ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಏನಿದೆ ಅದು ಓವರಾಲ್ ಎಕಾನಮಿ ಚೆನ್ನಾಗಿದ್ದರೆ ಹಾಗೂ ಗೌರ್ಮೆಂಟ್ ಕಂಟಿನ್ಯೂಸ್ ಸಪೋರ್ಟ್ ಕೊಟ್ಟರೆ ಆವಾಗ ಇದು ಮುಂದೊಡ್ತದೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಆಟೋಮೊಬೈಲ್ ಸೆಕ್ಟರ್ದು ಯಾವುದೋ ಸ್ಟಾಕ್ ಇದ್ದರೆ ಆ ಸ್ಟಾಕ್ ಹೆಸರು ಬರೀರಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.